ಸರ್ ಇಲ್ಲ, ನಾನು ಆ್ಯಕ್ಚುಲಿ ಅವಾಗ ಕರಡಿ ಮುಂದೆ ಕೂರಲ್ಲ, ಅವಾಗ ಮೇಕಪ್ ಟೆಸ್ಟ್ ಮಾಡ್ತೀವಲ್ಲ, ನಾನು ಆ್ಯಕ್ಚುಲಿ ಕರಡಿ ಆ ಕಡೆ ಕೂತ್ಕೊಂಡಿರ್ತೀನಿ. ಮೊದಲು ನಮ್ಮ ಕ್ಯಾಮರಾಮನ್ನು ಡೈರೆಕ್ಟ್ರು ಇವ್ರುಗಳು ನಿಂತ್ಕೊಂಡು ಹಾಂ ಇದು ಓಕೆ ಅಂದಮೇಲೆ ಆಮೇಲೆ ನಾನು ತಿರುಗಿ ನೋಡ್ತೀನಿ ಓಕೆನಾ ಇದು ಅವ್ರಿಗೆ ಅಂತ. ಯಾಕಂದರೆ ಅವ್ರು ಜೀವಿಸ್ತಾರೆ ಅದರಲ್ಲಿ, ನಾನಲ್ಲ. ಯಾಕಂದ್ರೆ ಅವ್ರೇನೋ ಒಂದು ತಲೆಯಲ್ಲಿ ಸ್ಕೆಚ್ ಹಾಕಿರ್ತಾರೆ ಗೊತ್ತಾ, ಆ ಸ್ಕೆಚ್ಗೆ ನಾನು ಮೋಲ್ಡ್ ಆಗ್ತೀನಿ ಫಸ್ಟು ಅಂತಂದ್ಬಿಟ್ಟು ಅವ್ರ ಮುಖದಲ್ಲಿ ನಾನು ನೋಡ್ತಾ ಇರ್ತೀನಿ. ಅವ್ರು ಯಾವಾಗ ಹಾಂ ಓಕೆ ಅಂತಂದರು, ಆಮೇಲೆ ನಾನು ತಿರುಗ್ತೀನಿ ಓಕೆ ಇದಕ್ಕೆ ಇವ್ರಿಗೆ ಓಕೆನಾ ಅಂತಂದ್ಬಿಟ್ಟು. ಸೊ ಆ ಥರದ್ದೊಂದು. ಆಮೇಲೆ ಸರ್, ಅವಾಗಲೇ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಸರ್ ಕ್ಯಾಮ್ರಾಮನ್ಗೆ, ಸರ್ ನಿಮ್ಮದು ಸರ್, ಸರ್ ಈಗ ನಿಮ್ಮ ಅವ್ರು ಆ್ಯಕ್ಚುಲಿ ಹೇಳಲಿಲ್ಲ ಅದನ್ನು. ಸೊ ಒಂದು ಕ್ಯಾಮ್ರಾಮನ್ನು ಡೈರೆಕ್ಟ್ರ್ ಒಂದು ಟೀಮಲ್ಲಿ ಕೆಲಸ ಮಾಡ್ತಾರೆ ಅಂದಾಗ ನಾನು ಅದಕ್ಕೆ ಸುಧನ್ ಜೊತೆ ಕೆಲಸ ಮಾಡಿ ಮಾಡಿ ಈಗ ನಾನು ಬೇರೆ ಕ್ಯಾಮ್ರಾಮನ್ಗಳು ಅಡ್ಜಸ್ಟ್ ಆಗಲ್ಲ. ಯಾಕಂದರೆ ನಾನು ಸುಮಾರು ಜನ 55 ಸಿನಿಮಾ ಆಯಿತು ಅಂದ್ಕೊಳ್ರಿ, ಕ್ಯಾಮ್ರಾಮನ್ ನಾಳೆ ಶೂಟಿಂಗ್ ಅಂದಾಗ ಇವತ್ತು ಹಾಂ ಇಡಮ್ಮ ಇಲ್ಲಿ ಕ್ಯಾಮ್ರಾ ಹಾಂ ಓಕೆ ಅಮ್ಮ ಲೈಟ್, ಅದೆಲ್ಲ ಆ್ಯಕ್ಚುಲಿ ಕೆಲಸ. ಒಬ್ಬ ಇಲ್ಲೊಬ್ಬ ನಾಯಕ ನಟ ಏನು ಕಾಸ್ಟ್ಯೂಮ್ ಹಾಕ್ತಾನೆ, ಅವ್ನ ಪಕ್ಕದಲ್ಲಿ ಒಂದು ನಾಯಕ ನಟಿ ಏನು ಹಾಕ್ತಾಳೆ, ಹಿಂದ್ಗಡೆ ಯಾವುದೋ ಒಂದು ಕ್ಯಾರೆಕ್ಟ್ರ್ ನಿಂತ ಅದೇನು ಬಟ್ಟೆ ಹಾಕುತ್ತೆ. ಯಾಕಂದರೆ ನನ್ನ ಲೈಟಿಂಗ್ ಸ್ಕೀಮ್ ಇದೆ, ಈಗ ನೋಡ್ರಿ ಇಷ್ಟು ಬ್ರೈಟ್ ಕೊಟ್ಟಿದ್ರಲ್ಲ, ಇಲ್ಲೆಷ್ಟು ಜನ ಹೊಳಿತಾರೆ ಬಂದವು. ಯಾಕಂದರೆ ಕೆಲವು ಡೆಲ್ ಇದ್ದೀವಿ, ಕೆಲವು ಬ್ರೈಟ್ ಇರ್ತಾರೆ, ನೋಡ್ರಿ ಅದೊಂದು ಕಲರ್ ಇದೆ ಅಲ್ವಾ. ಇದೇ ಒಬ್ಬ ಕ್ಯಾಮ್ರಾಮ್ಯಾನ್ ಆಗಿದ್ದರೆ ಇಷ್ಟು ಬೇಡ, ಇದಕ್ಕೊಂದು ಕಲರ್ ಮ್ಯಾಚ್ ಮಾಡೋಣ ಅಂತಿದ್ರು. ಅದನ್ನೇ ಆ್ಯಕ್ಚುಲಿ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಕ್ಲೈಮ್ಯಾಕ್ಸಲ್ಲಿ ಆ್ಯಕ್ಚುಲಿ ಆ ಕೋಣ ಹಿಡ್ಕೊಂಬರ್ಬೇಕಾದ್ರೆ ನಾನೇ ರೆಡ್ ಪಂಚೆ ಬೇಡ ನನಗೆ ಅಂತಂದೆ. ಸೊ ದ ಇಲ್ಲ ಇಲ್ಲ ಹಂಗಲ್ಲ, ನಾನು ಈ ಥರ ಟೋನ್ ಯೂಸ್ ಮಾಡ್ತಾ ಇದ್ದೀನಿ, ನಂಗೆ ಈ ಥರದ ಒಂದು ಗ್ರೇ ಬೇಕು, ಗ್ರೇನ್ ಇದು ಈ ಸಿಂಬಲ್ಗೆ ಬರುತ್ತೆ, ರೆಡ್ ಆ್ಯಕ್ಚುಲಿ ಅದೊಂದು ವೈಲೆನ್ಸ್ ತೋರಿಸುತ್ತೆ. ಸೊ ಅದು ಆ್ಯಕ್ಚುಲಿ ಒಬ್ಬ ಕ್ಯಾಮ್ರಾಮ್ಯಾನ್ ಕೆಲಸ ಅದು, ಅದು ಸ್ಕೆಚ್ ಹಾಕೋದು ಅಂತ. ಸೊ ಯಾ ದಟ್ಸ್ ಅ ಥಿಂಗ್. ಅದಾದಮೇಲೆ ಸರ್ ನಿಮ್ಮದು ಸರ್ ಬಂದೆ ಅಲ್ಲ ಸರ್, ನಿಮ್ಮದು ಅದೇ ಪ್ಯಾನ್ ಇಂಡಿಯಾ ಕೇಳಿದ್ರಲ್ಲ ಸರ್, ಈಗ ಪ್ಯಾನ್ ಇಂಡಿಯಾ ಅಂದ್ರೆ ಹೇಳಿದ್ರಲ್ಲ ಸರ್, ಈಗ ಓಕೆ ನಮ್ಮ ಕರ್ನಾಟಕದ ಒಂದು ಕಾಸ್ಟ್ಯೂಮ್ ಇದೆ ರೈತರದು, ಮುಂಡಾಸ್ ಕಟ್ತೇವೆ ಇಲ್ಲ ಇನ್ನೊಂದು ಲುಂಗಿ ಗಿಂಗಿ ಏನೋ ಕಟ್ಕೊಳ್ತೀವಿ, ಇದೇ ಪ್ಯಾನ್ ಇಂಡಿಯಾ ಅಂತ ಹೋದಾಗ.